ಐ ಎವ್ರಿ ಒನ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಎಲ್ಲ ವಿದ್ಯಾರ್ಥಿಗಳಿಗೆ ಇಯರ್ ಬ್ಯಾಕ್ ಸಿಸ್ಟಮ್ ಅಪ್ಡೇಟ್ ನಿಮಗೆ ಸ್ವಾಗತ ವಿದ್ಯಾರ್ಥಿಗಳೇ ಅಂದರೆ ಇಯರ್ ಬ್ಯಾಕ್ ಸಿಸ್ಟಮ್ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಮತ್ತು ಕ್ಯಾರಿ ಫಾರ್ವರ್ಡ್ ಕೊಟ್ಟಿದ್ದಾರೆ ಇಲ್ವಾ ಅದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಮಾಹಿತಿ ನೋಡಿ ತಿಳಿಸ್ಕೊಡ್ತೀನಿ ವಿತ್ ಪ್ರೂಫ್ ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ ಇಲ್ಲಿ ಓದ್ತೀನಿ ನೀವು ಕೇಳ್ಕೊಳ್ಳಿ ದ ಸ್ಕೀಮ್ ಆಫ್ ಕ್ಯಾರಿ ಫಾರ್ವರ್ಡ್ ಫಾರ್ ದ ಸಬ್ಜೆಕ್ಟ್ ಇನ್ ವಿತ್ ದ ಸ್ಟೂಡೆಂಟ್ ಆಸ್ ಫೇಲ್ಡ್ ಶೆಲ್ ಬಿ ಅಲೌಡ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ ಶೆಲ್ ಬಿ ಅಲೌಡ್ ಟು ರಿಜಿಸ್ಟರ್ ಫಾರ್ ದ ನೆಕ್ಸ್ಟ್ ಪರ್ಮಿಟೇಬಲ್ ಆರ್ಟ್ ಸೆಮಿಸ್ಟರ್ ಅಂದರೆ ಯಾವ ವಿದ್ಯಾರ್ಥಿಗಳಿಗೆ ಜಾಸ್ತಿ ಬ್ಯಾಕ್ಲಾಗ್ ಇದಾವೆ ಮೋರ್ ದೆನ್ ಫೋರ್ ಆಗಿರ್ಬೋದು ಯಾರೇ ವಿದ್ಯಾರ್ಥಿಗಳಿಗೆ ಬ್ಯಾಕ್ಲಾಗ್ ಇದ್ದಾವೆ ಅವರು ನೆಕ್ಸ್ಟ್ ನೆಕ್ಸ್ಟ್ ಆರ್ಟ್ ಸೆಮ್ಮಿಗೆ ಅಡ್ಮಿಷನ್ ಆಗಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂದರೆ ಕ್ಯಾರಿ ಫಾರ್ವರ್ಡ್ ಕೊಟ್ಟಿದ್ದಾರೆ ಅಂದರೆ ಇಯರ್ ಬ್ಯಾಗ್ ಸಿಸ್ಟಮ್ನ ಕ್ಯಾನ್ಸಲ್ ಮಾಡಿದ್ದಾರೆ ಸ್ಟ್ರಿಕ್ಟಾಗಿಲ್ಲ ಮೆನ್ಷನ್ ಮಾಡಿದ್ದಾರೆ ಅಲ್ವೋ ಟು ರಿಜಿಸ್ಟರ್ ಫಾರ್ ದ ನೆಕ್ಸ್ಟ್ ಪರ್ಮಿಷಬಲ್ ಆರ್ಟ್ ಸೆಮಿಸ್ಟರ್ ಬೇಸಿಡ್ ಅಂತ ಮೋಸ್ಟ್ ರೀಸೆಂಟ್ ಇವೆಂಟ್ ಸೆಮಿಸ್ಟರ್ ಕಂಪ್ಲೀಟೆಡ್ ಬೈ ಸ್ಟೂಡೆಂಟ್ ಸಬ್ಜೆಕ್ಟ್ ದ ಪರ್ಮಿಷಬಲ್ ಮ್ಯಾಕ್ಸಿಮ್ ಡ್ಯೂರನ್ ಆಫ್ ಪರ್ ರೆಗ್ಯುಲೇಷನ್ ಅಂದರೆ ನಾವು ಇಯರ್ ಬೈ ಸಿಸ್ಟಮ್ನ ಕ್ಯಾನ್ಸಲ್ ಮಾಡ್ತೀವಿ ನಾವು ಕ್ಯಾರಿ ಫಾರ್ವರ್ಡ್ ಕೊಡ್ತಿದ್ವಿ ಈಗ ನೆಕ್ಸ್ಟ್ ಇವೆಂಟ್ ಸೆಮಲ್ಲಿ ಈಗ ನೆಕ್ಸ್ಟ್ ಇವೆನ್ ಎಮ್ ಪ್ರಮೋಟ್ ಆಗಿರೋ ಕಾರಣ ನಾವು ಬ್ಯಾಕ್ ಟು ಸಬ್ಜೆಕ್ಟ್ಗಳಿಗೆ ಎಕ್ಸಾಮಿನೇಷನ್ ಮಾಡ್ತೀವಿ ಆದರೂ ಕೂಡ ನಾವು ಕ್ಯಾರಿ ಫಾರ್ವರ್ಡ್ನ ನೆಕ್ಸ್ಟ್ ಆರ್ಟ್ ಸೆಮಿಸ್ಟರ್ಗೆ ನಾವು ಅಡ್ಮಿಷನ್ ಆಗಕ್ಕೆ ಪರ್ಮಿಷನ್ ಕೊಟ್ಟಿದ್ವಿ ಅಂತ ಕೂಡ ಸ್ಟೇಟಾಗಿ ಮೆನ್ಷನ್ ಮಾಡಿದ್ದಾರೆ ಸೊ ಸ್ಟೂಡೆಂಟ್ಸ್ ಶಾಲ್ ಬಿ ಕ್ಲಿಯರ್ ದ ಎಕ್ಸಾಮಿನೇಷನ್ ಫಾರ್ ದ ಸಬ್ಜೆಕ್ಟ್ ಇನ್ ವಿಚ್ ಇ ಆರ್ ಬರ್ ಶಿ ಫೇಲ್ಡ್ ಬರ್ ರಿಮೈಂಡರ್ಡ್ ಬರ್ ಆಬ್ಸೆಂಟ್ ಇನ್ ದ ಇಂಟರ್ ಇಮಿಡಿಯೇಟ್ ಟು ಎಕ್ಸಾಮಿನೇಷನ್ ಆರ್ಡ್ ಆ್ಯಂಡ್ ಇವೆಂಟ್ ಸೆಮಿಸ್ಟರ್ ಕಂಡ್ ನೆಕ್ಸ್ಟ್ ಆ್ಯಂಡ್ ಗೇನ್ ಎಲಿಬಿಲಿಟಿ ಆಸ್ಪರ್ ವೀಟೆಕ್ ಪ್ರೊವೇಷನ್ ರೆಗುಲೇಷನ್ ಆಫ್ ದ ಅಂದರೆ ಈಗ ಕೊಟ್ಟು ಕೊಟ್ಟಿರೋ ಮಾಹಿತಿ ಪ್ರಕಾರ ಇವರು ನಾವು ಇಯರ್ ಬೇಸ್ ಶಿಕ್ಷಣ ಕ್ಯಾನ್ಸಲ್ ಮಾಡ್ತಿದ್ವಿ ಯಾವ ವಿದ್ಯಾರ್ಥಿಗಳು ಫೇಲ್ ಆಗಿರ್ತೀರ ಅಥವಾ ಯಾವ ವಿದ್ಯಾರ್ಥಿಗಳು ಆಬ್ಸೆಂಟ್ ಆಗಿರ್ತೀರಾ ಅವರು ನೆಕ್ಸ್ಟ್ ಅಂದರೆ ನೆಕ್ಸ್ಟ್ ಆರ್ಡ್ ಮತ್ತು ನೆಕ್ಸ್ಟ್ ಇವನ್ ಸೆಮಿಸ್ಟರಲ್ಲಿ ಅವರು ಎಕ್ಸಾಮ್ ಬರೆದು ನೀವು ಅದರಲ್ಲಿ ಗೇನ್ ಎಲಿಜಿಬಿಲಿಟಿ ಅಂದರೆ ಯಾವ ಎಲಿಜಿಬಿಲಿಟಿ ಏನಿದೆ ಅಂದರೆ ನಾಲ್ಕರಿಗಿಂತ ಒಳಗೆ ಬರಬೇಕು ನಾಲ್ಕರಿಂದ ಇರ್ಬೋದು ಆ ಎಲಿಜಿಬಿಲಿಟಿ ನೀವು ಪಡ್ಕೊಂಡು ಹೋಗಬೇಕಾಗುತ್ತೆ ಆದರೆ ನಾವು ಈಗ ಸದ್ಯದಲ್ಲೇ ನೆಕ್ಸ್ಟ್ ಆಡ್ ಅಡ್ಮಿಷನ್ ಅಡ್ಮಿಷನಾಗಿ ಪರ್ಮಿಷನ್ ಕೊಟ್ಟಿದ್ವಿ ಆದರೆ ನೆಕ್ಸ್ಟ್ ಆರ್ಡ್ ಮತ್ತು ಇವನ್ ನೆಕ್ಸ್ಟ್ ಯಾವಾಗ ಬರುತ್ತೆ ಆಡ್ ಮತ್ತು ಇವನ್ ಎಕ್ಸಾಮಿನೇಷನು ಎರಡು ಎಕ್ಸಾಮಿನೇಷನ್ ನೀವು ಕ್ಲಿಯರ್ ಮಾಡ್ಕೊಂಡು ನೀವು ನೆಕ್ಸ್ಟ್ ಎಲಿಜಿಬಿಲಿಟಿ ಪಡ್ಕೋಬೇಕಾಗುತ್ತೆ ಅಂತ ಅಂದರೆ ಸ್ಟ್ರಿಕ್ಟಾಗಿ ನಿಮಗೆ ಡೌಟ್ ಇದ್ದರೆ ಸ್ಟ್ರಿಕ್ಟಾಗಿ ಕ್ಲಿಯರ್ ಮಾಡ್ತಿದ್ದೀನಿ ಕ್ಯಾರಿ ಫಾರ್ವರ್ಡ್ ಕೊಟ್ಟಿದ್ದಾರೆ ಇಯರ್ ಬುಕ್ ಸಿಸ್ಟಮ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಆದರೆ ನಿಮಗೊಂದು ಇಲ್ಲೊಂದು ಕ್ಲೂ ಕೊಟ್ಟಿದ್ದಾರೆ ಏನಂದರೆ ನೀವು ನೆಕ್ಸ್ಟ್ ಆರ್ಡ್ ಆ್ಯಂಡ್ ಇವೆನ್ ಅಂದರೆ ನೆಕ್ಸ್ಟ್ ಇಯರು ಆರ್ಡ್ ಆ್ಯಂಡ್ ಇವೆನ್ಸ್ ಎಕ್ಸಾಮ್ ಬರುತ್ತಲ್ಲ ಆ ಎರಡು ಎಕ್ಸಾಮ್ ಆದಮೇಲೆ ಆ ಟೈಮಲ್ಲಿ ನೀವು ಎಲ್ಲನೂ ಕ್ಲಿಯರ್ ಮಾಡ್ಕೋಬೇಕಾಗಿರುತ್ತೆ ಆಗ ಕ್ಲಿಯರ್ ಮಾಡ್ಕೊಂಡು ನೆಕ್ಸ್ಟ್ ಸೆಮ್ಮಿಗೆ ಎಲಿಜಿಬಿಲಿಟಿ ಆಗಬೇಕಾಗಿರುತ್ತೆ ಆದರೆ ಈ ಸೆಮ್ ಯಾಕಂದರೆ ಈ ಸೆಮ್ ಪ್ರಮೋಟ್ ಆಗಿರೋ ಕಾರಣ ಈಗ ಇಯರ್ ಕ್ಯಾರಿ ಓವರ್ ಕೊಟ್ಟಿದ್ದಾರೆ ಆದರೆ ನೆಕ್ಸ್ಟ್ ಇಯರ್ ನಾವು ಕೊಡೋಲ್ಲ ಅಂತೇಳಿ ಸ್ಟ್ರಿಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ ಏನಂದರೆ ನೆಕ್ಸ್ಟ್ ಇಯರ್ ನಾವು ಕೊಡಲ್ಲ ಅದಕ್ಕೆ ನೆಕ್ಸ್ಟು ಮತ್ತು ಆರ್ಡು ಮತ್ತು ಇವೆನಲ್ಲಿ ನೀವು ಎಕ್ಸಾಮಿನೇಷನ್ ಮಾಡಿ ಕ್ಲಿಯರ್ ಮಾಡಿ ಅಂತ ಹೇಳ್ತಿದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಒಂದು ಇದು ಸಿಕ್ತು ಹೇಳ್ಕೊಡ್ತೀನಿ ಏನಂದರೆ ಒಂದು ಕ್ಲೂ ಸಿಕ್ತು ಒಂದು ಕನ್ಫರ್ಮೇಷನ್ ಆಯಿತು ಕ್ಯಾರಿ ಓವರ್ ಕೊಟ್ಟಿದ್ದಾರೆ ಅಂದರೆ ಕ್ಯಾರಿ ಫಾರ್ವರ್ಡ್ ಕೊಟ್ಟಿದ್ದಾರೆ ಯಾವ ವಿಧಗಳು ಕಾಯ್ತಾ ಇದ್ದರೆ ಯಾವ ಯಾವ್ಯಾಸಗಳಿಗೆ ಖುಷಿ ಅನಿಸುತ್ತೆ ವಿ ದಯವಿಟ್ಟು ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ತಿಳಿಸಿ ಏನು ಅನ್ನಿಸ್ತಿದೆ ನಮಗೆ ಕ್ಯಾರಿ ಫಾರ್ವರ್ಡ್ ಕೊಟ್ಟಿದ್ದಾರಲ್ಲ ಅಂತ ಆದರೂ ಕೂಡ ಇನ್ನೂ ನೆಕ್ಸ್ಟು ಎರಡು ಸೆಮ್ ಇರುತ್ತೆ ಆರ್ಡು ಮತ್ತು ಇವನ್ ಸೆಮ್ ಎರಡೂ ಕೂಡ ನೀವು ಆ ಎರಡು ಸೆಮ್ಮಲ್ಲಿ ನೀವು ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ ಯಾವ್ಯಾವ ಜಾಸ್ತಿ ಇದಾವೆ ಅವನ್ನ ನೀವು ನೆಕ್ಸ್ಟ್ ಮತ್ತು ಆಡು ಮತ್ತು ಇವನ್ ಸೆಮ್ಮಲ್ಲಿ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ ಇದು ಇವತ್ತಿನ ಇದೆ ಥರ ಹೆಚ್ಚಿನ ಬಟ್ ನಮ್ಮ ಚಾನಲ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್